ಇದು ಬಾಂಗ್ಲಾದಲ್ಲಿ ನಡೆದ ಅತ್ಯಂತ ಘೋರ ಭಯೋತ್ಪಾದಕ ದಾಳಿ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಉಗ್ರರ ಉಪಟಳ ಹೆಚ್ಚಾಗ್ತಿದೆ. ಪದೇ ಪದೇ ಹಿಂದೂ ಅರ್ಚಕರು ಉಗ್ರರಿಂದ ಹತ್ಯೆಯಾಗಿದ್ದಾರೆ. ಈ ಬಾರಿ ಉಗ್ರರ ಟಾರ್ಗೆಟ್ ವಿದೇಶಿಗರಾಗಿತ್ತು. ಐಸಿಸ್ನ ಕದಂಬ ಬಾಹುಗಳು ಇರಾಕ್ ಸಿರಿಯಾ ದಾಟಿ ಬಾಂಗ್ಲಾವರೆಗೂ ಹಬ್ಬಿದೆ. ಬಾಂಗ್ಲಾ ಗಡಿ ತಲುಪಿದ್ರೆ ಭಾರತದ ಹೆಬ್ಬಾಗಿಲಿಗೆ ಬಂದಂತೆ. ಇದು ಭಾರತಕ್ಕೆ ಆಘಾತಕಾರಿ ಬೆಳವಣಿಗೆಯಾಗಿದೆ. ಅಲ್ಪಸಂಖ್ಯಾತ ಹಿಂದೂಗಳ ಮಾರಣ ಹೋಮ ನಡೆಸ್ತಾ ಇರುವ ಐಸಿಸ್ ಆಟಾಟೋಪಕ್ಕೆ ಬಾಂಗ್ಲಾ ನಲಗಿ ಹೋಗಿದೆ. ಈ ಮಧ್ಯೆ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿನ ಅತ್ಯಂತ ಬಿಗಿ ಭದ್ರತೆಯ ರಾಜತಾಂತ್ರಿಕ ವಲಯದಲ್ಲಿರುವ ರೆಸ್ಟೋರೆಂಟ್ ಮೇಲೆ ಘೋರ ಉಗ್ರದಾಳಿ ನಡೆದು ಬಿಟ್ಟಿತ್ತು. ರಾಜಧಾನಿ ಢಾಕಾದಲ್ಲಿ ಹೋಲಿ ಆರ್ಟಿಸನ್ ಬೇಕರಿ ಅಂತ ಪ್ರಸಿದ್ಧ ರೆಸ್ಟೋರೆಂಟ್ ಬಂದಿದೆ. ಇದು ವಿದೇಶಿಗರ ಅಚ್ಚುಮೆಚ್ಚಿನ ತಾಣ. ಬಾಂಗ್ಲಾದೇಶ ಕಾಲಮಾನ ಶುಕ್ರವಾರ ರಾತ್ರಿ 9:20, ಭಾರತೀಯ ಕಾಲಮಾನ ರಾತ್ರಿ 8:50 ಅಟ್ಯಾಕ್ ನಡೆದಿತ್ತು. ಢಾಕಾದ ಗುಲಿಯಾನ ರಸ್ತೆಯಲ್ಲಿರುವ ಆರ್ಟಿಸನ್ ಬೇಕರಿ ರೆಸ್ಟೋರೆಂಟ್ಗೆ ಅಲ್ಲಾಹು ಅಕ್ಬರ್ ಅಂತ ಕೂಗುತ್ತಾ ನುಗ್ಗಿದ ಭಯೋತ್ಪಾದಕರು 40 ಹೆಚ್ಚು ವಿದೇಶಿಗರನ್ನ ಬತ್ತಿಯಾಳಗಿಟ್ಟುಕೊಂಡ್ರು. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಹತ್ಯೆ ಮಾಡಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದ ಹಿನ್ನೆಲೆಯಲ್ಲಿ ಪ್ರಧಾನಿ ಶೇಖ್ ಹಸೀನಾ ಸೇನೆಗೆ ಬುಲಾವ್ ನೀಡಿದ್ರು. ಶನಿವಾರ ನಸುಕಿನ ಜಾವ 4 ಉಗ್ರರ ವಿರುದ್ಧ ಕಾರ್ಯಾಚರಣೆ ಯೋಜನೆ ರೂಪಿಸಿ ದಾಳಿ ಆರಂಭಿಸಲಾಯಿತು. ನಲವತ್ತಕ್ಕೂ ಹೆಚ್ಚು ವಿದೇಶಿಗರನ್ನ ಸೆರೆಯಾಳನ್ನಾಗಿ ಮಾಡಿಕೊಂಡ ಉಗ್ರರು ಶುಕ್ರವಾರ ರಾತ್ರಿಯಿಂದ ಸತತ 12 ಕಾಲ ನಿರಂತರವಾಗಿ ಗುಂಡಿನ ಸದ್ದನ್ನ ಮೊಳಗಿಸಿದ್ರು. ಹೀಗಾಗಿ ಬಾಂಗ್ಲಾ ಸೇನಾ ಪಡೆ ಥಂಡರ್ ಬೋಲ್ಟ್ ಅನ್ನು ರಕ್ಷಣಾ ಕಾರ್ಯಾಚರಣೆಗೆ ಇಳಿತು. ಉಗ್ರರ ವಿರುದ್ಧ ಶಸ್ತ್ರಸಜ್ಜಿತ ವಾಹನಗಳಲ್ಲಿ 100 ಕಮಾಂಡೋ ಪಡೆ, 1,000 ಗುಂಡುಗಳು ಹಾಗೂ 100 ಹೆಚ್ಚು ಸ್ಫೋಟಗಳನ್ನು ಬಳಸಿ ಸುದೀರ್ಘ ಕಾರ್ಯಾಚರಣೆ ನಡೆಸಿತು. ಬಾಂಗ್ಲಾದೇಶ ಸೇನೆಯ ಕಮಾಂಡೋಗಳು 12 ತಾಸಿನ ಆಪರೇಷನ್ ಥಂಡರ್ ಬೋಲ್ಟ್ ಮೂಲಕ ಪ್ರತಿ ದಾಳಿ ನಡೆಸಿ ಭಾರತೀಯರು, ಶ್ರೀಲಂಕನ್ನರು, ಜಪಾನಿಯರು ಸಹಿತ 13 ಒತ್ತೆಯಾಳುಗಳನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದ್ದಾರೆ. ದಾಳಿ ನಡೆಸಿದ 6 ಮಂದಿ ಉಗ್ರರನ್ನ ಹತ್ಯೆಗೈದು ಓರ್ವ ಉಗ್ರನನ್ನ ಜೀವಂತವಾಗಿ ಸೆರೆ ಹಿಡಿದಿದ್ದಾರೆ. ಉಗ್ರರ ಒತ್ತೆ ಪ್ರಕರಣದಲ್ಲಿ ಒಟ್ಟಾರೆ 30 ಮಂದಿ ಗಾಯಗೊಂಡಿದ್ದಾರೆ. ರಾತ್ರಿಯಿಂದ ಬೆಳಗ್ಗೆ 9 ಬಾಂಗ್ಲಾ ಪಡೆಯಿಂದ ಥಂಡರ್ ಬೋಲ್ಟ್ ಕಾರ್ಯಾಚರಣೆ ವೇಳೆ ಇಬ್ಬರು ಪೊಲೀಸರು ಸಾವನ್ನಪ್ಪಿದ್ದಾರೆ.
ಖೋಲೆ ಆರ್ಟಿಸನ್ ಬೇಕರಿಯಲ್ಲಿ ತಪಾಸಣೆ ಕಾರ್ಯ ನಡೆಸಲಾಗಿತ್ತು. ಆ ವೇಳೆ ಮೃತ ಶವಗಳನ್ನ ಮಿಲಿಟರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಗುರುತು ಪತ್ತೆ ಮಾಡುವ ಕಾರ್ಯ ನಡೀತಾ ಇದೆ. ಅಲ್ಲದೆ ರೆಸ್ಟೋರೆಂಟ್ ಪಕ್ಕ ಕೆರೆ ಇದ್ದು ಅಲ್ಲೇನಾದರೂ ಉಗ್ರರು ಶವ ಎಸೆದಿದ್ದಾರೆಯೇ ಎಂಬ ಬಗ್ಗೆ ಶೋಧ ಕೂಡ ನಡೀತಾ ಇದೆ. ಬಾಂಗ್ಲಾದೇಶ ರಾಜಧಾನಿಯ ರೆಸ್ಟೋರೆಂಟ್ನಲ್ಲಿ ನರಮೇಧ ನಡೆಸಿದ ಐಸಿಸ್ ಉಗ್ರರು ತಮ್ಮ ಒತ್ತೆಯಾಳುಗಳಿಗೆ ಕುರಾನ್ ಪಠಿಸಲು ಸೂಚಿಸಿದ್ರು. ಪಠಿಸಲು ಆಗದವರನ್ನ ಚಿತ್ರಹಿಂಸೆ ನೀಡಿ ಕೊಂದಿದ್ದರೆಂದು ಅಲ್ಲಿಂದ ಪಾರಾಗಿ ಬಂದವರು ನೆಟ್ಟಿಸಿರು ಬಿಡ್ತಾರೆ. ಆವತ್ತು ಉಗ್ರರಿಂದ ಪಾರಾಗಿ ಬಂದ ಬಾಂಗ್ಲಾದೇಶದ ಉದ್ಯಮಿ ಹಸ್ನತ್ ಎಂಬುವರ ತಂದೆ ರೆಜವುಲ್ಲಾ ಕರೀಂ ಹಿರಿಯ ಮಗಳ ಜನ್ಮದಿನ ಆಚರಿಸುವ ಸಲುವಾಗಿ ನನ್ನ ಮಗ ಆತನ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಜೊತೆ ಹೋಟೆಲ್ಗೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಉಗ್ರರು ದಾಳಿ ನಡೆಸಿ ಒತ್ತೆಯಾಳಾಗಿಟ್ಟುಕೊಂಡಿದ್ರು. ಇನ್ನು ಒತ್ತೆಯಾಗಿರಿಸಿಕೊಂಡಿದ್ದ ವಿದೇಶಿ ನಾಗರಿಕರಿಗೆ ಉಗ್ರರು ಕುರಾನ್ ಪಠಣ ಮಾಡಲು ಆಜ್ಞಾಪಿಸಿದ್ರು. ಕುರಾನ್ ಪಠಿಸಿದ 15 ಮಂದಿಯನ್ನ ಬಿಟ್ಟು ಇನ್ನುಳಿದ 20 ನಾಗರಿಕರನ್ನ ಕತ್ತು ಸೀಳಿ ದಾರುಣವಾಗಿ ಹತ್ಯೆಗೈದಿದ್ದಾರೆ. ಅದರಲ್ಲಿ ಭಾರತೀಯ ಯುವತಿ ತಾರುಷಿ ಕೂಡ ಉಗ್ರರ ಕೈಲಿ ಹತಳಾದ ದುರ್ಭಾಗ್ಯಳು. ಅಲ್ಲದೆ ಶುಕ್ರವಾರ ರಾತ್ರಿ ಒತ್ತೆಯಾಳುಗಳಿಗೆಲ್ಲರಿಗೂ ಉಗ್ರರು ಊಟ ನೀಡಿದ್ರಂತೆ. ಉಗ್ರರಿಂದ ಬಚಾವ್ ಆದವರೆಲ್ಲ ಕುರಾನ್ ಪಠಿಸಿದ್ರು ಅಥವಾ ಬಾಂಗ್ಲಾ ಭಾಷೆ ಬಲ್ಲವರಾಗಿದ್ದರೆಂದು ಪಾರಾಗಿ ಬಂದ ಒತ್ತೆಯಾಳು ಹೇಳಿದ್ದಾರೆ. ಇನ್ನು ಢಾಕಾದ ಗುಲಿಯಾನ ರಸ್ತೆಯ ಪ್ರದೇಶದಲ್ಲಿ ಹಲವು ರಾಯಭಾರ ಕಚೇರಿಗಳು ಇರುವುದರಿಂದಲೇ ಭೀತಿ ಸೃಷ್ಟಿಸುವ ಉದ್ದೇಶದಿಂದಲೇ ದಾಳಿ ನಡೆಸಿರಬಹುದೆಂದು ಬಾಂಗ್ಲಾ ಸೇನೆ ಶಂಕಿಸಿದೆ. ಬಾಂಗ್ಲಾದೇಶ ಇತ್ತೀಚೆಗೆ ಮುಸ್ಲಿಂ ಮೂಲಭೂತವಾದಿಗಳ ಉಗ್ರ ಚಟುವಟಿಕೆಗೆ ತುತ್ತಾಗಿದ್ರು ಈ ಪ್ರಮಾಣದ ದಾಳಿ ಎದುರಿಸ್ತಾ ಇರುವುದು ಮೊದಲು ಎನ್ನಲಾಗಿದೆ. ಅಷ್ಟಕ್ಕೂ ಈ ಕಿರಾತಕರ ಕೃತ್ಯ ನಡೆಸಿದ್ದು ಯಾರು, ಯಾವ ಸಂಘಟನೆ ಘೋರ ಕೃತ್ಯದ ಹೊಣೆ ಹೊತ್ತುಕೊಂಡಿದೆ, ಭಾರತೀಯ ಯುವತಿ ಈ ಕಿರಾತಕರ ಕೈಗೆ ಸಿಕ್ಕಿದ್ದು ಹೇಗೆ, ಅದೆಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. Savsol, ultimate.